ಇವತ್ತು ಕೇಂದ್ರ ಸರ್ಕಾರ ತಗೊಂಡಿರ್ತಕ್ಕಂಥ ದಿಟ್ಟ ನಿಲುವಿಗೆ ಪಿ ಎಫ್ ಐ ಅನ್ನು ನಿಷೇಧ ಮಾಡಿರೋದು 5 ವರ್ಷ ನಾವಂತೂ ಅತ್ಯಂತ ಸಂತೋಷದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಯಾಕಂದರೆ ಪಿ ಎಫ್ ಐ ಸಂಘಟನೆ ಏಕಾಏಕಿ ನಿಷೇಧ ಮಾಡಿದ್ದಲ್ಲ ಕೇಂದ್ರ ಸರ್ಕಾರ ಸಾಕಷ್ಟು ಆರೋಪಗಳು ಅವರ ಮೇಲೆ ಬಂದು ಸಾಕಷ್ಟು ವಿಧ್ವಂಸಕ ಕೃತ್ಯಗಳಿಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಾಡಿದಂಥ ಆರೋಪ ಇದ್ದು ಅದು ಸಾಬೀತಾದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಇಡೀ ದೇಶದಲ್ಲಿ ವಿಧ್ವಂಸ ಕೃತ್ಯಗಳನ್ನು ನಡೆಸಬೇಕು ಅಂತೇಳಿ ಅವರು ಏನು ಉನ್ನಾರವನ್ನು ಮಾಡಿ ವಿದೇಶಿ ಭಯೋತ್ಪಾದಕರ ಜೊತೆಯಲ್ಲಿ ಅವರು ಸಂಪರ್ಕವನ್ನಿಟ್ಟಿದ್ರು ಎಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ಕಲೆ ಹಾಕಿ ಇವತ್ತು ಪಿ ಎಫ್ ಐಯನ್ನು ನಿಷೇಧ ಮಾಡಿರ್ತಕ್ಕಂಥದ್ದು ಇದು ಸ್ವಾಗತಾರ್ಹ ಇದು ಪರ ಇರತಕ್ಕಂಥವ್ರು ದೇಶದ ಪರವಾಗಿರ್ತಕ್ಕಂಥವ್ರು ಯಾಕಂದರೆ ಅನೇಕ ಪಿ ಎಫ್ ಐ ಮೆರವಣಿಗೆಗಳಲ್ಲಿ ಪಾಕಿಸ್ತಾನಿಗೆ ಜಿಂದಾಬಾದ್ ಹೇಳಿರ್ತಕ್ಕಂಥದ್ದು ಜಿಹಾದಿ ಘೋಷಣೆಗಳನ್ನು ಕೂಗಿ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ಇರ್ತಕ್ಕಂಥದ್ದು ಮತ್ತು ಭಾರತಕ್ಕೂ ಅವರು ಸಂಬಂಧ ಇಲ್ವೇನೋ ಅಂತಕ್ಕಂಥ ಕೆಲವರ ಮುಖಂಡರುಗಳ ವರ್ತನೆ ಇವೆಲ್ಲವನ್ನು ನೋಡಿದಾಗ ಇದು ದೇಶದ ಹಿತರಕ್ಷಣೆ ದೃಷ್ಟಿಯಿಂದ ದೇಶದ ಹಿತದೃಷ್ಟಿಯಿಂದ ಈ ನಿಲುವನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡಬೇಕಾಗ್ತದೆ ಕೆಲವು ಪಿ ಎಫ್ ಐ ಪರವಾಗಿರ್ತಕ್ಕಂಥ ಕೆಲವು ವಿಕೃತ ಮನಸ್ಸು ಏನಿದೆ ಅವರು ಅದನ್ನು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ಬೆಳಗ್ಗೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಯಾವುದೇ ಕಾರಣದಿಂದ ಕೇಂದ್ರ ಸರ್ಕಾರ ಯಾರಿಗೂ ಒತ್ತಡಕ್ಕೆ ಮಣಿಲಬಾರದು ಇದನ್ನು 5 ವರ್ಷ ಅಲ್ಲ ಕಾನೂನು ಪ್ರಕಾರ 5 ವರ್ಷ ಆದಮೇಲೆ ಅದನ್ನು ಪೂರ್ತಿ ಅದನ್ನು ನಿಷೇಧ ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಇದು ಒಂದು ಗಟ್ಟಿ ನಿಲುವಿನ ನಿರ್ಧಾರ ಖಂಡಿತ ಕೂಡ ಈಗ ನೋಡಿರಿ ಇಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿರಿ ವಿಶ್ವ ಹಿಂದೂ ಪರಿಷತ್ ಬ್ಯಾನ್ ಮಾಡಿರಿ ಅಂತಾರೆ ಆರ್ ಎಸ್ ಎಸ್ ಭಾರತ್ ಮಾತಾಕಿ ಜೈ ಅಂತ ಹೇಳ್ತದೆ ಒಂದೇ ಮಾತ್ರ ಹೇಳ್ತದೆ ಬೇರೆ ಘೋಷಣೆ ಹೇಳೋದಿಲ್ಲ ಆರ್ ಎಸ್ ಎಸ್ನಲ್ಲಿ ಇರ್ತಕ್ಕಂಥವ್ರು ನಾವು ಸೇರಿದಾಗೇನೆ ನಾವೆಲ್ಲ ಈ ದೇಶದಲ್ಲಿರೋರು ಈ ದೇಶದ ಸಮಗ್ರತೆಗೆ ನಾವೆಲ್ಲ ಕೂಡ ಒತ್ತು ಕೊಡ್ತಾ ಇರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಪಿ ಎಫ್ ಐ ಅವರು ದಾಳಿ ಮಾಡಿದಾಗ ದೇಶ ವಿರೋಧಿ ಚಟುವೆ ಮಾಡಿದಾಗ ಆರ್ ಎಸ್ ಎಸ್ ವಿರೋಧ ಮಾಡ್ತಾರೆ ಅಂತೇಳಿ ಅದನ್ನು ಬ್ಯಾನ್ ಮಾಡಿರಿ ಅಂತ ಸಿದ್ದರಾಮಯ್ಯ ಅಂತವ್ರು ಮಾತಾಡ್ತಾರೆ ಸಿದ್ದರಾಮಯ್ಯ ನೇರವಾಗಿ ಹೇಳ್ತಾರೆ ನಾನು ಹಿಂದೂ ಅಲ್ಲ ನಾವು ಬಂದರೆ ಗೋಹತ್ಯೆಯನ್ನು ವಾಪಸ್ ತೆಗಿತೀವಿ ಮತಾಂತರವನ್ನು ವಾಪಸ್ ತೆಗಿತೀವಿ ಅಂದರೆ ನಿಲುವೇನು ಪಿ ಎಫ್ ಐ ಅವ್ರ ನಿಲುವಿಗೆ ಇವರು ಬೆಂಬಲ ಕೊಡ್ತಾ ಇರ್ತಕ್ಕಂಥದ್ದು ಜನ ಎಲ್ಲ ಗಮನಿಸ್ತಾ ಇದ್ದಾರೆ ಇದನ್ನು ಸಮರ್ಥವಾಗಿ ಇವತ್ತು ಕೇಂದ್ರ ಸರ್ಕಾರ ಎದುರಿಸ್ತಾ ಐತೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಕೇಂದ್ರ ಸರ್ಕಾರದ ನಿಲುವಿಗೆ ಕೊಡ್ತಾ ಇದ್ದೀವಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ